ಸ್ನೇಹಿತರೆ, 5ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ, ಇದರ ಬಗ್ಗೆ ಸಾಕಷ್ಟು ಜನ ವಿಡಿಯೋಗಳನ್ನು ನೋಡಿದಿರಿ, ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ರಿ. ಈಗ ಮೌಖಿಕಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಓರಲ್ ಕ್ವಶನ್ಸ್ ನಿಮಗೆ 10 ಅಂಕಗಳಿಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಜನ ನನಗೆ ಕೇಳ್ತಾ ಇದ್ರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಮೆಂಟ್ ಮಾಡ್ತಾ ಇದ್ರಿ. ಸೊ ಮೌಖಿಕ ಪ್ರಶ್ನೆಗಳು ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತ. ಸೊ ಇಲ್ಲಿ ಮಾದರಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಎಲ್ಲ ವಿಷಯಗಳನ್ನು, ಅಂದರೆ ಕನ್ನಡ, ಇಂಗ್ಲೀಷು ಮತ್ತು ಪರಿಸರ ಹಾಗೂ ಗಣಿತ ಎಲ್ಲವನ್ನು ಕೂಡ ನಾನು ಇಲ್ಲಿ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಬಟ್ ಉತ್ತರಕ್ಕೆ ಕಾನ್ಸಂಟ್ರೇಷನ್ ಮಾಡೋದಿಲ್ಲ, ಜಸ್ಟ್ ಪ್ರಶ್ನೆಗಳ ಸ್ವರೂಪವನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ. ಸೊ ನೋಡಿ, ಮೊದಲಿಗೆ ಕನ್ನಡ ಈ ರೀತಿ ಇರುತ್ತೆ. 10 ಅಂಕಗಳಿಗೆ ನಿಮಗೆ ಮೌಖಿಕ ಇರುತ್ತೆ, ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ಏನು, ಪಬ್ಲಿಕ್ ಎಕ್ಸಾಮ್ ಅಥವಾ ಗೌರ್ಮೆಂಟಿಂದ ಕಂಡಕ್ಟ್ ಮಾಡ್ತಕ್ಕಂಥದ್ದು, ಆ ಒಂದು ಪರೀಕ್ಷೆಯ ಓರಲ್ ಪರೀಕ್ಷೆ. ಡೋರೆ ಉಣಸೆ ಅಂದ್ರೇನು, ಸಮಾನಾರ್ಥಕ ಪದ ಎಂದರೇನು ನೋಡಿ. ಸಂಗೊಳ್ಳಿ ರಾಯಣ ಈ ಪಾಠವನ್ನು ಬರೆದವರು ಯಾರು, ಅಥವಾ ಬೇರೆ ಯಾವುದೇ ಪಾಠವನ್ನು ಕೇಳ್ಬೋದು. ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ, ಕರಗ ಈ ಪದದ ಅರ್ಥ ಹೇಳು. ಪಲ್ಲವರನ್ನು ಗೆದ್ದು ಮೆರೆದವರು ಯಾರು, ಬೇವೂರರ ತಂದೆ ತಾಯಿ ಯಾರು, ದಂಡ ಈ ಪದದ ನಾನಾರ್ಥ ಪದ ಹೇಳು. ಗೆರಿಲ್ಲಾ ಯುದ್ಧ ಅಂದ್ರೇನು, ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು. ಸೊ ಈ ರೀತಿಯಾಗಿ ಒಂದು ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಈ ರೀತಿ ಎಂಟ್ರಿ ಮಾಡಬೇಕು ಅಂತಕ್ಕಂಥದ್ದು. ಸೊ ಇದು ಕನ್ನಡ ಮೌಖಿಕ ಪ್ರಶ್ನೆ ಪತ್ರಿಕೆ, ಅಂದರೆ ಒಂದು ವರ್ಡಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ತಿಳಿಸುವಂತಹ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಸೊ ಹಾಗೆಯೇ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀರಿ. ತುಂಬ ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳು, ಅಂದರೆ ಲ್ಯಾಂಗ್ವೇಜ್ ಎರಡಿರ್ತಕ್ಕಂಥವರಿಗೆ, ಅಂದರೆ ಲ್ಯಾಂಗ್ವೇಜ್ ಫಸ್ಟ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಠಿಣ ಅನಿಸ್ಬೋದು. ಲ್ಯಾಂಗ್ವೇಜ್ ಟೂಗೆ ತುಂಬ ಈಸಿ ಆಗಿರುವಂತಹ ಒಂದು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಜಸ್ಟ್ ಇದು ಕೂಡ 10 ಅಂಕಗಳಿಗೆ ನಿಮಗೆ ಕೇಳ್ತಾರೆ, ಅಂದರೆ ಒಂದು ಪ್ರಶ್ನೆಗೆ 1 ಅಂಕದಂತೆ 10 ಪ್ರಶ್ನೆಗಳಿಗೆ ನಿಮಗೆ ಇರುತ್ತೆ. ಸೊ ಕೌ ಪದ್ಯ ಬರೆದಿರೋ, ಹೂ ಆ್ಯಸ್ ರಿಟರ್ನ್ ದ ಪೊಯಮ್ ಕೌ, ಈ ಥರದ್ದು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗೋಣ. ಸೊ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಮೌಖಿಕ ಪರೀಕ್ಷೆಯ ಪ್ರಶ್ನೆಗಳು, ಇದು ಕೂಡ 10 ಅಂಕಗಳಿಗಿರುತ್ತೆ. ತುಂಬ ಸಿಂಪಲ್ ಆದ ಪ್ರಶ್ನೆಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಇದು ಕೂಡ ನಿಮಗೆ ಒಂದು ವರ್ಡ್ ಅಥವಾ ಒಂದು ಪದಗಳಲ್ಲಿ ಹೇಳುವಂಥದ್ದು, ಬಾಯಿ ಲೆಕ್ಕ, ಹಾಗೆ ನೀವು ಸೂತ್ರಗಳನ್ನು ಕೇಳುವಂಥದ್ದು, ಆ ರೀತಿಯಾದ ಪ್ರಶ್ನೆಗಳಿರುತ್ತೆ. ಸೊ ಒಂದು ಸರಿ ಹಾಗೆ ಗ್ಲಾನ್ಸ್ ಮಾಡೋದಾದರೆ, ಸಂಕಲನದ ಸುಲಭ ರೂಪ ಯಾವುದು, ಭಾಗಾಕಾರದ ಆದರ್ಶ ರೂಪದ ಸೂತ್ರ ಹೇಳು, 5764 100ರ ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜಿಸಿ ಅಂತ ಕೇಳಿದರೆ, ಹಾಗೆ 25346 ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿ, 6 ರೂಪಾಯಿಗಳಿಗೆ ಎಷ್ಟು ಪೈಸೆ ಆಗುತ್ತೆ, ಮತ್ತು 7/100 ದಶಮಾಂಶ ಭಿನ್ನರಾಶಿಯಾಗಿ ಹೇಳು, 8 kg ಇಸ್ ಈಕ್ವಲ್ ಟು ಡ್ಯಾಶ್ ಗ್ರಾಮ್, 8000 liter ಇಸ್ ಈಕ್ವಲ್ ಟು ಡ್ಯಾಶ್ ಕಿಲೋ ಲೀಟರ್, ನೆಕ್ಸ್ಟ್ 1 ಗಂಟೆಗೆ ಎಷ್ಟು ನಿಮಿಷಗಳು, ಚೌಕ ಘನದಲ್ಲಿ ಎಷ್ಟು ಮುಖಗಳಿವೆ, ಈ ಥರದ ಪ್ರಶ್ನೆಗಳು, ಇನ್ನೂ ಹಲವಾರು ಪ್ರಶ್ನೆಗಳು ಗಣಿತದಲ್ಲಿ ಜನರೇಟ್ ಆಗುತ್ತೆ. ಸೊ ಆ ಥರದ ಒಂದು ಪ್ರಶ್ನೆಗಳನ್ನು ನಾವಿಲ್ಲಿ ಗಣಿತಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಕೊನೆಯ ವಿಷಯ ಪರಿಸರ. ಸೊ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ, ಇದು ಕೂಡ 10 ಅಂಕಗಳಿಗಿರುತ್ತೆ. ಫಾಸ್ಟ್ ಫುಡ್ ಅಂದ್ರೇನು, ಮನೆ ಕಟ್ಟಲು ಬೇಕಾದ ಸಾಮಗ್ರಿಗಳು ಯಾವ್ಯಾವು, ದ್ರವ್ಯದ 3 ಸ್ಥಿತಿಗಳು ಯಾವ್ಯಾವು, ಉತ್ಪತನ ಅಂದರೆ ಏನು, ಸ್ನಾಯು ಶಕ್ತಿ ಬಳಸಿ ಮಾಡುವ ಕೆಲಸಗಳು ಯಾವುವು, ಯಾಂತ್ರಿಕ ಶಕ್ತಿ ಅಂದ್ರೇನು, ಬೇಸಿಗೆ ಕಾಲದಲ್ಲಿ ಕೆರೆ ಬಾವಿಗಳ ನೀರು ಕಡಿಮೆ ಆಗುತ್ತೆ ಏಕೆ, ಮಿಶ್ರಣಗಳಿಗೆ 3 ಉದಾಹರಣೆ ಹೇಳು, ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಥವಾ ದೊಡ್ಡದು ಯಾವುದು, ದೊಡ್ಡ ಮತ್ತು ಸಮೀಪದಲ್ಲಿರುವಂಥ ಸೂರ್ಯನಿಗೆ ಸಮೀಪದಲ್ಲಿರುವಂಥ ಗ್ರಹ ಯಾವುದು, ನಮ್ಮ ಗ್ರಹ ಯಾವುದು, ಈ ಥರದ ಪ್ರಶ್ನೆಗಳು ಕೇಳ್ಬೋದು. ಮತ್ತು ಉತ್ತರದ ಮೈದಾನಗಳು ಫಲವತ್ತಾಗಿರಲಿಕ್ಕೆ ಕಾರಣ ಏನು. ಸೊ ಇಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಸೊ ಇದು ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೊ ಕನ್ನಡ ನೋಡಿದ್ರಿ, ಇಂಗ್ಲೀಷ್ ನೋಡಿದ್ರಿ, ಗಣಿತ, ಪರಿಸರ ಅಧ್ಯಯನ, ಇಷ್ಟು ವಿಷಯಗಳಿಗೆ ನಿಮಗೆ ಪಬ್ಲಿಕ್ ಪರೀಕ್ಷೆ ಇದ್ದರೂ ಕೂಡ ಬೇರೆ ಬೇರೆ ಕ್ಲಸ್ಟರ್ನ ಶಿಕ್ಷಕರು ಅಥವಾ ಸಮೀಪದ ಶಾಲೆಯ ಶಿಕ್ಷಕರು ಬಂದು ನಿಮಗೆ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಮತ್ತು ಏನು ಅಂತಕ್ಕಂಥದ್ದನ್ನು ನಿಮ್ಮ ಕ್ಲಾಸ್ ಟೀಚರ್ ಹೇಳ್ತಾರೆ. ಆಯಾ ಡಿಸ್ಟಿಕ್ಕಲ್ಲಿ ಆಯಾ ಒಂದು ಬಿ ಒಗಳು ಅಥವಾ ಒಂದು ಅಲ್ಲಿರ್ತಕ್ಕಂತಹ CRPಗಳು ನಿಮಗೆ ಏನು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಅಥವಾ ನಿಮ್ಮ ಶಿಕ್ಷಕರಿಗೆ ಏನೋ ಅವರು ಗೂಗಲ್ ಮೀಟ್ ಮಾಡಿ ಹೇಳಿರ್ತಾರೆ, ಆ ಒಂದು ಪ್ರಕಾರ ನಿಮಗೆ ಪರೀಕ್ಷೆ ನಡೀತದೆ. ನೀವೇ ಪೇಪರ್ ತರಬೇಕಂತ ಹೇಳಿದರೆ ಕೆಲವೊಂದು ಕಡೆ ಪೇಪರನ್ನು ಅವರೇ ಕೊಡ್ತಾರೆ. ಮೊದಲು ಕ್ವಶನ್ ಪೇಪರಲ್ಲೇ ಆನ್ಸರ್ ಬರೆಯೋದಿರ್ತಿತ್ತು, ಬಟ್ ಈಗ ಆ ಥರ ಬರೋದಿಲ್ಲ. ಕ್ವಶನ್ ಪೇಪರ್ ಸಪ್ರೇಟ್ ಕೊಡ್ತಾರೆ, ಆನ್ಸರ್ ಶೀಟನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಥವಾ ನಿಮಗೆ ತರಲಿಕ್ಕೆ ಹೇಳ್ತಾರೆ. ಸೊ ಕೆಲವೊಂದು ಕಡೆ ಏನು ಮಾಡ್ತಿದ್ದಾರೆ, ಪ್ರಿಂಟ್ ಮಾಡಿಸಿ ಅವ್ರ ಕಡೆಯಿಂದನೇ ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರ ಒಂದು 5 ರೂಪಾಯಿ ಅಥವಾ 10 ರೂಪಾಯಿ ಇಸ್ಕೊಂಡು
ಸೊ ಇದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಮುಂದೆ ನೋಡಬೇಕಾಗತ್ತೆ. ಬಟ್ ನೀವು ನಿಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ತುಂಬ ಒಂದು ಬಹಳ ಯೋಚನೆ ಮಾಡುವಂಥದ್ದು ಫೇಲು ಆ ಥರದ್ದೆಲ್ಲ ಏನೂ ಇಲ್ಲ. ನೀವು ಜಸ್ಟ್ ನೀವೇನು ಓದಿರ್ತೀರಿ ಅದನ್ನು ಪ್ರಾಮಾಣಿಕವಾಗಿ ಬರೀರಿ. ಈಗಿಂದಲೇ ನಿಮಗೆ ಈ ಒತ್ತರ ಪರೀಕ್ಷೆಗಳು ಅಭ್ಯಾಸ ಆದರೆ ಮುಂದೆ ಒಂದು ಗೌರ್ಮೆಂಟ್ ಜಾಬನ್ನು ಪಡೀಲಿಕ್ಕೆ ಅಥವಾ ಒಳ್ಳೆಯ ಹುದ್ದೆಯನ್ನು ಪಡೀಲಿಕ್ಕೆ ನಿಮಗೆ ಈಗಲಿಂದನೇ ಕಾನ್ಫಿಡೆನ್ಸ್ ಮತ್ತು ಧೈರ್ಯ ಬರುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ಮತ್ತೆ ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ಕಾಣುತ್ತೆ ಮತ್ತು ಮತ್ತೊಬ್ಬರಿಗೂ ಕೂಡ ಅದು ತೋರಿಸುತ್ತೆ. ಸೊ ನೀವೇನು ನನಗೆ ಕೊಡಬೇಕಾಗಿಲ್ಲ, ಯಾವುದೇ ಫೀಸ್ ಆಗಲಿ ಅಥವಾ ಮತ್ತೊಂದು ಏನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಜಸ್ಟ್ ನೀವು ಕೊಡುವಂಥ ಲೈಕ್ಗೆ ನಾನು ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಇನ್ನಷ್ಟು ಮಾಹಿತಿಯನ್ನು ಹುಡುಕ್ತೀನಿ. ಸೊ ಇಲ್ಲಾಂದರೆ ಏನು ಬಿಡಪ್ಪ, ಯಾರು ನೋಡೋದಿಲ್ಲ, ಏನಕ್ಕೆ ಮಾಡಬೇಕು ಅನ್ನೋ ಒಂದು ಭಾವನೆ ನನಗೂ ಕೂಡ ಬರುತ್ತಲ್ವ. ಸೊ ಹಾಗಾಗಿ ಲೈಕ್ ಈಗಲೇ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಸೊ ಮತ್ತೊಂದು ಪ್ರಶ್ನೆ, ಸಾಕಷ್ಟು ಜನ ಕೇಳ್ತಾ ಇದ್ರಿ, ಸರ್ ಇದ್ರ PDF ಕೊಟ್ಟಿದ್ರಿ ಚೆನ್ನಾಗಿತ್ತು, ನಮ್ಗೆ ಸಿಗೋದಿಲ್ಲ, ನೀವೇನೋ ಯಾವುದಾದ್ರೂ ಗ್ರೂಪಲ್ಲಿ ಇರ್ತೀರಿ, ನಿಮಗೆ ಕಳಿಸ್ತಾರೆ, ನಮಗೆ ಎಲ್ಲಿ ಕಳಿಸ್ತಾರೆ, ನಾವು ಇದನ್ನೇ ವಿಡಿಯೋನೇ ನೋಡೋಕ್ಕಾಗಲ್ಲ ಅನ್ನೋರು, ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡ್ತೀನಿ, ಅಲ್ಲಿ ಈ ಒಂದು ಪೇಪರ್ಸನ್ನು ಶೇರ್ ಮಾಡ್ತೀನಿ. ಓಕೆನಾ? ಸೊ ಆಗ ನೀವು ಅಲ್ಲಿ ನೋಡ್ಕೋಬೋದು, ನಿಮ್ಮ ಮಕ್ಕಳಿಗೆ ಪ್ರಿಂಟ್ ತೆಗೆದುಕೊಟ್ಟು ಅಭ್ಯಾಸನ ಮಾಡಿಸ್ಬೋದು. ಸೊ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನೋಡಿ ಅಲ್ಲೋಗಿ ಜಾಯ್ನ್ ಆಗಿ. ಧನ್ಯವಾದಗಳು.